ಶಿಕ್ಷಣ ಎಂತ ವಿಚಿತ್ರ ಪರಿಸ್ಥಿತಿಗೆ ಬಂದು ನಿಂತುಕೊಂಡಿದ್ದೀವಿ ನಾವು ಅಂದ್ರೆ ನಾವು ಏನು ಕಲಿಸಬೇಕು ಅಂತ ಗೊತ್ತಿಲ್ಲ ನಮಗೆ ಸರಿಯಾಗಿ ಯಾಕೆ ಕಲಿಸಬೇಕು ಅಂತ ಗೊತ್ತಿಲ್ಲ ಯಾಕೆ ಗೊತ್ತಾ ಒಂದು ಕಲ್ಪನೆ ಮಾಡ್ಕೊಳ್ಳಿ ನಾವು ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ 15 ದಿವಸ ಪ್ರವಾಸಕ್ಕೆ ಹೋಗಬೇಕು ಮನೆ ಮಂದಿ ಎಲ್ಲ ನಿಮ್ಮ ಸೂಟ್ ಕೇಸ್ ಪ್ಯಾಕ್ ಮಾಡ್ತೀರಿ ಪ್ರವಾಸಕ್ಕೆ ಹೋಗೋದಕ್ಕೆ ಹ್ಯಾಕ್ ಪ್ಯಾಕ್ ಮಾಡ್ತೀರಿ ಸೂಟ್ ಕೇಸ್ ಒಳಗೆ ಏನು ಹಾಕೋತೀರಿ ಸೂಟ್ ಕೇಸ್ ಒಳಗೆ ಏನು ಹೋಗಬೇಕು ಅನ್ನೋದು ನೀವು ಎಲ್ಲಿಗೆ ಹೋಗ್ತೀರಿ ಅನ್ನೋದ್ರ ಮೇಲೆ ಇದೆ ಅಲ್ವಾ ಈಗ ನಾನು ಡಿಸೆಂಬರ್ ತಿಂಗಳಲ್ಲಿ ಶಿಮ್ಲಾಕ್ಕೆ ಹೋಗಬೇಕಾದ್ರೆ ಅಥವಾ ಹಿಮಾಚಲ ಪ್ರದೇಶಕ್ಕೆ ಹೋಗಬೇಕಾದ್ರೆ ನಾನು ಟೀ-ಶರ್ಟ್ ಹಾಕೊಂಡು ಹೋಗಬೇಕಾಗುತ್ತೆ ಚಳಿ ವಿಪರೀತ ಅದು ಸ್ವೆಟರ್ ಇಟ್ಕೋಬೇಕು ಮಫ್ಲರ್ ಇಟ್ಕೋಬೇಕು ಅಯ್ಯೋ ಬೇಡಪ್ಪ ಕ್ಯಾಪ್ ಹಾಕೋಬೇಕು ಗ್ಲೌಸ್ ಥರ್ಮಲ್ ಇದ್ರೆ ಒಳ್ಳೇದು ಶೂಸ್ ಸಾಕ್ಸ್ ಬೆಚ್ಚಗಿರಬೇಕು ಅದರಿಂದ ಬೆಚ್ಚಗಿನ ಬಟ್ಟೆಗಳನ್ನು ಹಾಕೋತೀರಿ ಯಾಕಂದರೆ ಚಳಿ ಪ್ರದೇಶಕ್ಕೆ ಹೋಗ್ತಾ ಇದ್ದೀರಿ ಮೇ ತಿಂಗಳಲ್ಲಿ ರಾಜಸ್ಥಾನಕ್ಕೆ ಹೋಗೋದಿದ್ರೆ ಅಯ್ಯೋ ಕರ್ಮ ಲೈಟ್ ಟೀ ಶರ್ಟ್ ಇದ್ರೆ ಸಾಕಪ್ಪ ಚಪ್ಪಲಿ ಇದ್ರೆ ಸಾಕು ಹಾಕೊಳ್ಳೋಕೆ ಆಗಲ್ಲ ವಿಪರೀತ ಕುದೀತಾ ಇದೆ ಸೆಕೆ ಇರ್ತದೆ ಅಂತ ಅಂದ್ರೆ ಏನಾಯ್ತು ನೀವು ಎಲ್ಲಿಗೆ ಹೋಗ್ತೀರಿ ಅನ್ನೋದು ನಿಮ್ಮ ಸೂಟ್ ಕೇಸಲ್ಲಿ ಏನು ಹೋಗಬೇಕು ಅನ್ನೋ ತೀರ್ಮಾನ ಮಾಡುತ್ತೆ ಅಲ್ವಾ ಈಗ ನಾನು ನಿಮ್ಮ ಪ್ರಶ್ನೆ ಕೇಳೋದಿದ್ದೇನೆ ಈ ಮಕ್ಕಳ ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡೋದು ಈ ಮಕ್ಕಳ ಪ್ರವಾಸ ಇದೆಯಲ್ಲ ಶಿಕ್ಷಣ ಅನ್ನೋ ಪ್ರವಾಸ ಅವ್ರ ಸೂಟ್ ಕೇಸಲ್ಲಿ ಏನು ಹಾಕಬೇಕು ನಾನು ಅವ್ರು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ ದಯವಿಟ್ಟು ಗಮನಿಸಿ ಇವತ್ತು ಏನೇನು ದೊಡ್ಡ ದೊಡ್ಡವ್ರು ಆಫೀಸರ್ಸ್ ಇದ್ದಾರೋ ಇಂಜಿನಿಯರ್ಸ್ ಇದ್ದಾರೆ ಎಲ್ಲ ಇದ್ದಾರೆ ಅವ್ರ ಶಾಲೆಯಲ್ಲಿ ಕಲ್ತದ್ದಕ್ಕೂ ಅವ್ರು ಮಾಡ್ತಿರೋದಕ್ಕೂ ಯಾವುದೂ ಸಂಬಂಧ ಇಲ್ಲ ಒಂದು 6 ತಿಂಗಳ ಕೆಳಗೆ ಲಂಡನ್ನಲ್ಲಿದ್ದೆ ಲಂಡನ್ನಿಂದ ಪ್ಯಾರಿಸ್ಗೆ ಹೋಗೋದಕ್ಕೆ ಸಮುದ್ರದ ಕೆಳಗೆ ಒಂದು ಟನೆಲ್ ಮಾಡಿದ್ದಾರೆ ಬಹಳ ಸುರಂಗ ಮಾಡಿದ್ದಾರೆ ಟ್ರೈನ್ ಅಲ್ಲಿ ಹೋಗುತ್ತೆ ನಿಮ್ಮ ತಲೆ ಮೇಲೆ ಸಮುದ್ರ ಇರುತ್ತೆ ಕೆಳಗಡೆ ಸಡರ್ ಅಂತ ಹೋಗುತ್ತೆ ಪ್ಯಾರಿಸ್ಗೆ ಹೋಗುತ್ತೆ ಟ್ರೈನ್ ನಾನು ನನ್ನ ಹೆಂಡತಿ ಇಬ್ಬರು ಲಂಡನ್ ಹತ್ತು ಕೂತ್ಕೊಂಡು ಟ್ರೈನಲ್ಲಿ ಟ್ರೈನ್ ಹೊರಟೊಂದು ಅರ್ಧ ಗಂಟೆ ಆಗಿರಬೇಕು ಒಂದಿಷ್ಟು ಜನ ಹುಡುಗರು ಹುಡುಗಿಯರು ಸರಸರ ಓಡಿ ಬಂದರು ಕಂಪಾರ್ಟ್ಮೆಂಟಿಗೆ ಎಲ್ಲರೂ ಈ ಬರ್ಮುಡಾ ಪ್ಯಾಂಟು ಟೀ ಶರ್ಟು ತಲೆಗೊಂದು ಕ್ಯಾಪು ಹೆಗಲಿಗೊಂದು ಚೀಲ ಬ್ಯಾಗ್ ಟ್ರಾವೆಲರ್ ಬ್ಯಾಗ್ ಇರುತ್ತಲ್ಲ ಅದು ಹಾಕ್ಕೊಂಡಿದ್ದೆ ಹ್ಯಾವರ್ ಸ್ಯಾಕ್ ಅಂತ ಹಾಕ್ಕೊಂಡು ಓಡಿ ಬಂದರು ಎಲ್ಲರು ನಗನಗ್ತಾ ಬಂದರು ಅಲ್ಲಿ ಕೂತ್ಕೊಂಡು ನಾನು ಬೇಗ ಸ್ನೇಹ ಮಾಡ್ಕೋತೀನಿ ಎಲ್ಲರ ಜೊತೆಗೆ ಅಲ್ಲ ಹೆಣ್ಮಗಳು ಕೇಳಿದೆ ಎಲ್ಲಿ ಹೋಗ್ತಿದ್ದೀರಿ ಅಂತ ಕೇಳಿದೆ ಚೀಸಡ್ ಆಗಿರೋಣ ಒಂದು ಅಲ್ಲ ಇವನ ಟ್ರೈನಲ್ಲಿ ಕೂತಿದ್ದೀರಿ ಹೊರಟಿದ್ದೀರಿ ಎಲ್ಲಿ ಹೋಗ್ತೀನಿ ಗೊತ್ತಿಲ್ವಾ ಅಂತ ಯಾಕೆಂದ್ರೆ ಏನು ಸಂಬಂಧ ಇಲ್ಲ ಐ ಡಸಂಟ್ ಮ್ಯಾಟರ್ ಅದಕ್ಕೆ ಎಲ್ಲಿ ಹೋಗ್ತೀವಿ ಮುಖ್ಯ ಅಲ್ಲ ನಾವೊಂದು 10 ಜನ ಇದ್ದೀವಿ ಜಗತ್ತು ನೋಡಬೇಕು ಅಂತ ಹೊರಟವ್ರು ನಾವು ಒಂದು ತೀರ್ಮಾನ ಮಾಡ್ತೀವಿ 10 ದಿವಸ ರಜಾ ಸಿಕ್ಕಿದೆ ಮೊದಲು ಪ್ಲ್ಯಾನ್ ಮಾಡೋದೇ ಇಲ್ಲ ನಾವು 10 ಜನ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ ಯಾವ ಮೊದಲನೇ ಟ್ರೈನ್ ಬರುತ್ತೋ ಅದು ಕೂತ್ಕೊಂಡ್ಬಿಡ್ತೀವಿ ಕಡೆ ಸ್ಟೇಷನ್ಗೆ ಹೋಗ್ಬಿಡ್ತೀವಿ ಜಗತ್ತು ನೋಡ್ತಾನೆ ಹೆಸರು ತೊಗೊಂಡು ಏನು ಮಾಡೋದು ಅಲ್ಲಿ ಹೋಗ್ತೀವಿ ಅಲ್ಲಿ ಇಳ್ಕೊಂಡು ಎಲ್ಲರೂ ಬ್ಯಾಗಲ್ಲಿ ಸಾಮಾನು ಹಾಕ್ಕೊಂಡಿದ್ದೀವಲ್ಲ 8 ದಿವಸ ಸುತ್ತಾಡ್ಕೊಂಡು ನೋಡ್ಕೊಂಡು ಹೋಗ್ತೀವಿ ವಾಪಸ್ಸು ಡೈರಿಯಲ್ಲಿ ಬರಿತೀವಿ ಯಾವ ದೇಶ ನೋಡ್ಕೊಂಬಂದ್ವಿ ಅಂತ ನಾನು ಕೇಳಿದೆ ನಾನು ಸೂಟ್ ಕೇಸ್ ಒಂದು ಕಾಡ್ತಾ ಇತ್ತಲ್ಲ ಸೂಟ್ ಕೇಸ್ ಪ್ಯಾಕ್ ಮಾಡೋದು ಎಲ್ಲಿಗೆ ಹೋಗ್ತೀರಿ ಅಂತ ಗೊತ್ತಿಲ್ಲ ಬ್ಯಾಗಲ್ಲಿ ಹೆಂಗೆ ಪ್ಯಾಕ್ ಮಾಡ್ಕೋತೀರಿ ನೀವು ಅಂತ ಕೇಳಿದೆ ಅದರಲ್ಲೇನಿದೆ ಅಂದಕ್ಕೆ ಒಂದೆರಡು ಟೀ ಶರ್ಟ್ ಹಾಕ್ಕೊಂಡಿರ್ತೀವಿ ಸೆಕೆ ಇದ್ದರೆ ಅದ್ರ ಜೊತೆ ಸ್ವೆಟ್ರು ಕ್ಯಾಪ್ ಇಟ್ಕೊಂಡಿರ್ತೀವಿ ಗ್ಲೌಸ್ ಇಟ್ಕೊಂಡಿರ್ತೀವಿ ಸಾಕ್ಸ್ ಇಟ್ಕೊಂಡಿರ್ತೀವಿ ಎರಡು ಇಟ್ಕೊಂಡಿರ್ತೀವಿ ಚಳಿ ಆದರೆ ಅದನ್ನು ಹಾಕ್ಕೋತೀವಿ ಬಿಸಿಲಾದರೆ ಇದನ್ನು ಹಾಕ್ಕೋತೀವಿ ಅಂದ್ಲು ಹೌದಲ್ಲ ನಮ್ಮ ಮಕ್ಕಳು ಪ್ಯಾಗು ಹಿಂಗೆ ಪ್ಯಾಕ್ ಮಾಡಬೇಕಲ್ಲ ನಾವು ಅವರು ಚಳಿಗಾಲ ಬರಲಿ ಬೇಸಿಗೆ ಕಾಲ ಬರಲಿ ಅವ್ರಿಗೆ ಕಾಪಾಡುವಂಥ ವಿದ್ಯೆ ಕೊಡಬೇಕು ನಾನು ಹಾಗಾದ್ರೆ ಯಾವ ವಿದ್ಯೆ ಕೊಡಬೇಕು ಇದನ್ನು ಭಾಳ ಕಾಡಿದಂಥ ವಿಷಯ ಇದು ನನಗನ್ಸೋದು ಆ ಮಕ್ಕಳಿಗೆ ಕೊಡಬೇಕಾದದ್ದು 3-4 ವಿಷಯ ದಯವಿಟ್ಟು ನಾನು ನೀವು ಅಟೆನ್ಷನ್ ಕೊಟ್ಟು ಕೇಳಬೇಕಿದ್ದೀರ ಯಾಕಂದರೆ ಪಾಠ ನೀವು ಕಲಿಸುವಂಥ ಸೈನ್ಸ್ ಆಗಲಿ ಸೋಷಿಯಲ್ ಸೈನ್ಸ್ ಆಗಲಿ ಗಣಿತ ಆಗಲಿ ಇಂಗ್ಲೀಷ್ ಆಗಲಿ ಪರೀಕ್ಷೆ ಮುಗಿದು 3 ತಿಂಗಳಿಗೆ ಮಕ್ಕಳು ಮರೆತು ಹೋಗ್ತಾರೆ ಅಂದರೆ ಕಲಿಸಬಾರ್ದು ಅಂತಲ್ಲ ಚೆನ್ನಾಗೇ ಕಲಿಸಿ ಆದರೆ ಅದು ತಿಳ್ಕೊಬೇಕಾದದ್ದು ಆ ವಿಷಯದ ಜೊತೆಗೆ ನೀವೇನು ಮೌಲ್ಯಗಳನ್ನು ಕಲಿಸ್ತೀರೋ ಆ ಜೀವನ ಪರ್ಯಂತ ಉಳ್ಕೊಳ್ಳುತ್ತೆ ಆ ಮಕ್ಕಳಿಗೆ ಮೌಲ್ಯಗಳನ್ನು ಹಾಕಿ ಸಂಸ್ಕೃತಿ ಕೊಡಿ ಸಂಸ್ಕೃತಿ ಕೊಡೋದು ಯಾರು ಕೊಡಬೇಕು ಸ್ವಾಮಿ ನಾವು ಮಕ್ಕಳಿಗೆ ಸಂಸ್ಕೃತಿ ಇಲ್ಲ ಹುಡುಗರ ಸಂಸ್ಕೃತಿ ಇಲ್ಲ ಅಂತ ಬೈತೀವಲ್ಲ ದಯವಿಟ್ಟು ಬೈಬೇಡಿ ನಿಮಗೆ ಸಂಸ್ಕೃತಿ ಇದ್ದರೆ ನಿಮ್ಮ ಅಪ್ಪ ಅಮ್ಮ ಕೊಟ್ಟದ್ದು ನಾವು ಕೊಟ್ಟರೆ ಮಕ್ಕಳಿಗೆ ಇರುತ್ತೆ ಇಲ್ಲದ್ರೆ ಇರಲ್ಲ ಆದ್ದರಿಂದ ನಾಳಿನ ಜನರು ತಯಾರು ಮಾಡಬೇಕಾದ್ರೆ ಯಾವ ಮೌಲ್ಯಗಳನ್ನು ಹಾಕಬೇಕೋ ಆ ಮೌಲ್ಯಗಳನ್ನು ಇವತ್ತು ಹಾಕಬೇಕು ಇನ್ನೊಂದು ಭಾಳ ಮುಖ್ಯ ವಿಷಯ ಮೌಲ್ಯಗಳನ್ನು ಭಾಷಣ ಮಾಡಿ ಕಲಿಸೋಕ್ಕಾಗಲ್ಲ ಮೌಲ್ಯಗಳನ್ನು ಭಾಷಣ ಮಾಡಿ ಕಲಿಸೋಕ್ಕಾಗಲ್ಲ ಲೇಖನ ಬರೆದು ತಿಳಿಸೋಕ್ಕಾಗಲ್ಲ ಮೌಲ್ಯಗಳನ್ನು ನಡೆದೇ ತೋರಿಸ್ಬೇಕಾಗ್ತದೆ ವ್ಯಾಲ್ಯೂಸ್ ಆರ್ ನಾಟ್ ಟಾಟ್ ದೇ ಆರ್ ಡೆಮಾನ್ಸ್ಟ್ರೇಟೆಡ್ ನಿಮ್ಮ ಮಕ್ಕಳು ಸರಿಯಾಗಿ ಕ್ಲಾಸಿಗೆ ಬರಬೇಕು ಅಂದರೆ ಮೊದಲು ನಾನು ಸರಿಯಾಗಿ ಹೋಗಬೇಕು ಮಕ್ಕಳೇ ಎಲ್ಲ ಸರಿಯಾಗಿ ರೆಡಿ ಮಾಡ್ಕೊಂಡು ಬರಬೇಕಂದ್ರೆ ನಾನು ರೆಡಿಯಾಗಿ ಹೋಗಬೇಕು ಮಕ್ಕಳ ಬಗ್ಗೆ ಪ್ರೀತಿ ಇರಬೇಕು ಅಂದರೆ ನಾನು ಪ್ರೀತಿಯನ್ನು ಡೆಮಾನ್ಸ್ಟ್ರೇಟ್ ಮಾಡಬೇಕು ಎಲ್ಲವನ್ನೂ ನಾನು ಮಾಡಬೇಕು ಇಫ್ ಯು ವಾಂಟ್ ಯುವರ್ ಸ್ಟೂಡೆಂಟ್ಸ್ ಟು ಬಿ ಕೈಂಡ್ ಯು ಶುಡ್ ಬಿ ಕೈಂಡ್ ಫಸ್ಟ್ ಮತ್ತು ಇನ್ನೊಂದು ಮಾತು ಹೇಳ್ತೀವಿ ಸಾಮಾನ್ಯ ಶಿಕ್ಷಕರು ಬೈತಾರೆ ನಾನು ಹೇಳಿದಾಗ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತೀರಿ ಅಂತಾರೆ ಬ್ಲ್ಯಾಕ್ ಮೇಲು ವೈಟ್ ಮೇಲು ನಾನು ಮಾಡೋದೇ ಹಾಗೆ
ನನ್ನ ಮಾತು ತುಂಬ ಸುಲಭ ಇದೆ. ಕ್ಲಾಸಲ್ಲಿ ಕುಳಿತಂಥ ಮಗು ನನ್ನ ಮಗು ಅನ್ನೋ ಪ್ರೀತಿಯಿಂದ ನೀವು ಪಾಠ ಮಾಡಿದರೆ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಮನೇಲಿ. ಅಲ್ಲಿ ಕೋತಾದರೆ ಇಲ್ಲೂ ಕೋತಾಗುತ್ತೆ. ಯಾಕಂದರೆ ನೀವು ಕೂಡ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ದಾಗ ಬೇಡ್ಕೊಳ್ಳಲ್ವ, ನನ್ನ ಮಕ್ಕಳಿಗೆ ಒಳ್ಳೆ ಶಿಕ್ಷಕರು ಸಿಗಲಪ್ಪ, ಒಳ್ಳೆ ಟೀಚರ್ ಸಿಗಲಿ ಅಂತೇನು ಬೇಡ್ಕೋತೀರಿ? ಆ ಮಕ್ಕಳ ತಂದೆ ತಾಯಿನೂ ಹಾಗೆ ಬೇಡ್ಕೊಂಡಿದ್ದಾರೆ. ಆ ಪ್ರಾಮಾಣಿಕತೆಯಿಂದ ಪ್ರೀತಿಯಿಂದ ಮೌಲ್ಯಗಳನ್ನು ಹಾಕಿ ಮೊದಲೇದು. ಎರಡನೇದು, ಆ ಮಕ್ಕಳಿಗೆ ತಮ್ಮ ತಂದೆ ತಾಯಿ ಬಗ್ಗೆ, ತನ್ನ ಊರಿನ ಬಗ್ಗೆ ಅಭಿಮಾನ ಇರಬೇಕು. ಭಾಳ ಮುಖ್ಯ ಅದು. ಅಯ್ಯ ನಮ್ಮ ಊರೇನು ಪ್ರಯೋಜನ ಇಲ್ಲ, ಸಾಧ್ಯ ಇಲ್ಲ, ಎಲ್ಲ ಊರು ಚೆನ್ನಾಗಿದ್ದಾವೆ, ಆದರೆ ಅದ್ರ ಬಗ್ಗೆ ನಾನು ಪ್ರೀತಿಯನ್ನು ಬೆಳೆಸ್ಕೋಬೇಕು ನಮ್ಮ ತಂದೆ ತಾಯಿ ಬಗ್ಗೆ. ನಮ್ಮ ತಂದೆ ಓದೋಕ್ಕೆ ಬರಲ್ಲ, ನಮ್ಮ ತಾಯಿಗೆ ಓದೋಕ್ಕೆ ಬರಲ್ಲ, ತಪ್ಪಿಲ್ಲ ಓದಬೇಕು ಅಂತಿಲ್ಲ, ಆದರೆ ಒಂದು ಹೇಳ್ತಿದ್ದ ಮಕ್ಕಳೇ, ಮಕ್ಕಳು ಇದ್ದಾರೆ ಇಲ್ಲಿ, ಎಲ್ಲಿವರೆಗೂ ನಿಮ್ಮ ತಂದೆ ತಾಯಿನ ನೀವು ಪ್ರೀತಿಯಿಂದ ನೋಡ್ಕೊಳ್ಳಲ್ಲ ಅಲ್ಲಿವರೆಗೂ ನಿಮ್ಮ ಯಶಸ್ಸು ಕಾಣೋಲ್ಲ, ನೀವು ಖಂಡಿತ ಕಾಣಲ್ಲ. ಅದರಲ್ಲಿ ನಿಮ್ಮ ತಾಯಿ ಮುಖ್ಯ. ನಿಮ್ಮ ನಡತೆಯಿಂದಾಗಿ, ನಿಮ್ಮ ಬಿಹೇವಿಯರ್ ಅಥವಾ ನಿಮ್ಮ ಕೆಲಸಗಳಿಂದಾಗಿ ನಿಮ್ಮ ತಾಯಿಯ ಕಣ್ಣಲ್ಲಿ ಒಂದೇ ಹನಿ ನೀರು ಬಂದರೂ ಕೂಡ ನಿಮಗೆ ಶ್ರೇಯಸ್ಸು ಆಗೋದಿಲ್ಲ. ಇಡೀ ಪ್ರಪಂಚದಲ್ಲಿ ನಿಮ್ಮನ್ನು ಏನೂ ಅಪೇಕ್ಷೆ ಮಾಡದೆ ಅತ್ಯಂತ ಪ್ರೀತಿ ಮಾಡೋ ಎರಡೇ ಎರಡು ಜೀವ ಅಂದರೆ ತಾಯಿ ಮತ್ತು ತಂದೆ. ಇನ್ ದ್ಯಾಟ್ ಆರ್ಡರ್, ಫಸ್ಟ್ ತಾಯಿ ಆಮೇಲೆ ತಂದೆ. ನಿಮಗೇನು ಅಪೇಕ್ಷೆ ಮಾಡಲ್ಲ, ನಿಮಗೇನಾದರೂ ಒಳ್ಳೆ ಮಾರ್ಕ್ ಬಂದರೆ ನಿಮಗಿಂತ ಸಂತೋಷ ಪಡೋದು ತಾಯಿ, ನಿಮಗೇನಾದರೂ ಕಷ್ಟ ಆದರೆ ನಿಮಗಿಂತ ಹೆಚ್ಚು ನೋವು ಪಡೋದು ತಾಯಿ. ಯಾಕೆಂದು ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಶಿಕ್ಷಣ ಕಲಿಸ್ಬೇಕಾದದ್ದು ಅದು. ನನ್ನ ಊರಿನ ಬಗ್ಗೆ, ನನ್ನ ತಂದೆ ತಾಯಿ ಬಗ್ಗೆ ಅಭಿಮಾನ ಪ್ರೀತಿ. ಎರಡನೇದು ತನ್ನ ಭಾಷೆಯ ಬಗ್ಗೆ. ಮೂರನೇದು ನನ್ನ ದೇಶದ ಬಗ್ಗೆ. ಇದರ ಜೊತೆಗೆ ನೀನು ವಿಷಯಗಳನ್ನು ಕೊಡಿ. ಆದ್ದರಿಂದ ಇವೆಲ್ಲವನ್ನು ನಾನು ಸರಿಯಾಗಿ ಕೊಡ್ತಾ ಇದ್ದರೆ ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ಬೋದು.